ಆತ್ಮೀಯ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆ ಮುಗಿಯುತ್ತಿದ್ದಂತೆ ಎಲ್ಲ ಅಭ್ಯರ್ಥಿಗಳು ಬೇರೆ ಬೇರೆ ಎಕ್ಸಾಮ್ಗಳತ್ತ ಮುಖವನ್ನ ಮಾಡಿದ್ದೀರಾ ಕೆಲವರಿಗೆ ಖುಷಿಯಾಗಿದೆ ಕೆಲವರಿಗೆ ದುಃಖ ಆಗಿದೆ ಆದರೆ ಎಲ್ಲವನ್ನ ಹೊರತುಪಡಿಸಿ ಮತ್ತೆ ಮುಂದಿನ ಪರೀಕ್ಷೆಗಳಿಗೆ ತಯಾರಿಯನ್ನ ನಾವು ನಡೆಸಬೇಕಾಗುತ್ತೆ ಅಂತಕಂತದ್ದು ಇಲ್ಲಿ ನಾನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯ ಕಂಪ್ಲೀಟ್ ಒಂದು ಮಾಹಿತಿಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ಯಾರೆಲ್ಲ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ತಯಾರಿ ಆಗ್ತಿದ್ರೆ ಅವರಿಗೆ ಅದರ ಜೊತೆಗೆ ಯಾರು ಟಿಟಿ ಆಗಿಲ್ಲ ಅವರಿಗೂ ಕೂಡ ನಾನು ಸಿಟಿಟಿ ಪರೀಕ್ಷೆಯನ್ನ ಯಾವ ರೀತಿ ಎದುರಿಸಬೇಕು ಅಂತಕಂತದ್ದು ನನ್ನ ಒಂದು ಎಕ್ಸ್‌ಪೀರಿಯನ್ಸ್ ಅನ್ನು ಶೇರ್ ಮಾಡ್ತಾ ಬರ್ತೀನಿ ನಾನು ಮಿಸ್ಟರ್ ಮಾಂಸಾ ಮುಲ್ತಾನಿ ಕರ್ನಾಟಕ ಅಕಾಡೆಮಿ ಎಜುಕೇಶನ್ ಚಾನೆಲ್ ಗೆ ಸ್ವಾಗತವನ್ನ ಮಾಡ್ತಾ ಮೊದಲನೇದಾಗಿ ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿತ್ತು ಹೆಂಗೆಲ್ಲ ತಯಾರಿನ ಮಾಡಬಹುದು ಏನು ಪ್ರೋಸೆಸ್ ಇದೆ ಅಂತಕಂತದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸೋ ಫಸ್ಟ್ ಏನಂದ್ರೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೇಮಕಾತಿ ಪ್ರಕ್ರಿಯೆ ಸೋ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಬರೆದಿದ್ದಾರೆ ಆದರೂ ಕೂಡ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ಗಮನವನ್ನು ಹರಿಸಬೇಕಾಗುತ್ತೆ ಅಂತಕಂತದ್ದು ನೋಡ್ತಾ ಹೋಗೋಣ ಅರ್ಥ ಆಯ್ತಾ ಏನೆಲ್ಲ ಗಮನವನ್ನು ಹರಿಸಬೇಕು ಅಂತಕಂತದ್ದು ಮೊದಲನೇದಾಗಿ ನಾನು ಏಜ್ ಇಂದ ಪ್ರಾರಂಭ ಮಾಡ್ತೀನಿ ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಏಜ್ ಏನು ಅಂತಕಂತದನ್ನ ಕೇಳ್ತಿರ್ತಾರೆ ಸೋ ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ಏಜ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸೋ ಮೊದಲನೇದಾಗಿ ವಯಸ್ಸು ವಯಸ್ಸಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ವಯಸ್ಸು ಎಷ್ಟು ವರ್ಷವರೆಗೆ ಬರಿಬಹುದು ಅಂತಕಂತದ್ದು ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಿದೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಇದ್ರೆ ಆತನು ಏನು ಮಾಡಬಹುದು ಅಂದ್ರೆ 40 ವರ್ಷದವರೆಗೆ ಬರಿಬಹುದು ಆತನಿಗೆ 40 ವರ್ಷ ಆಗುವವರೆಗೆ ಏನು ಮಾಡಬಹುದು ಅಂದ್ರೆ ಪರೀಕ್ಷೆನ ಬರಿಬಹುದು ಇನ್ನು ಓಬಿಸಿ ಗಳಿದ್ರೆ ಓಬಿಸಿ ಇವರಿಗೆ ಏನು ಕೊಟ್ಟಿದ್ದಾರೆ ಅಂದ್ರೆ 43 ವರ್ಷಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ ಇನ್ನು ಎಸ್ಸಿ ಅಂಡ್ ಎಸ್ಸಿ ಎಸ್ಟಿ ಇದ್ರೆ ಎಸ್ಸಿ ಅಂಡ್ ಎಸ್ಟಿ ಜೊತೆಗೆ ಅಂಗವಿಕಲರು ಯಾರಂದ್ರೆ ಅಂಗವಿಕಲರು ಅಥವಾ ವಿಕಲಚೇತನರು ಅಂತ ಕರೀತಾ ಇದೀವಿ ಅಂಗವಿಕಲರು ಇದ್ರೆ ಅವರಿಗೂ ಅಂದ್ರೆ 45 ವರ್ಷವರೆಗೆ ಅವಕಾಶ ಇದೆ ಸೋ ಇದು ನಿಮಗೆ ಗೊತ್ತಿರಬೇಕು ಸಾಮಾನ್ಯ ಅಭ್ಯರ್ಥಿ 40 ಓಬಿಸಿ 43 ನಂತರ ಎಸ್ಸಿ ಎಸ್ಟಿ ಅಂಗವಿಕಲರು 45 ಈ ಏಜ್ ವರೆಗೆ ನೀವು ಏನು ಮಾಡಬಹುದು ಅಂದ್ರೆ ಬರಿಬಹುದು ಇದಕ್ಕಿಂತ ಏಜ್ ಜಾಸ್ತಿ ಆದ್ರೆ ಬರಲಿಕ್ಕೆ ಬರಲ್ಲ ಅದೇನಾಗುತ್ತೆ ಅಂದ್ರೆ ಒಂದು ರೀತಿ ನಮ್ಮ ಏಜ್ ಬಾರದಂಗೆ ಆಗುತ್ತೆ ಅಂತಕಂತದ್ದು ನೋಡ್ತಾ ಇದೀವಿ ಇದು ನಿಮಗೆ ವಯಸ್ಸು ಗೊತ್ತಿರಲಿ ಇದು ಒಂದಾಯ್ತು ನೆಕ್ಸ್ಟ್ ನಾನು ಇಲ್ಲಿ ಮುಂದೆ ಹೋಗೋದಾದ್ರೆ ಇಲ್ಲಿ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಳಬೇಕು ಪತ್ರಿಕೆಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಪತ್ರಿಕೆಗಳು ಈ ಪತ್ರಿಕೆಗಳನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ಅಂಶವನ್ನ ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ ಇಲ್ಲಿವರೆಗೆ ಯಾವ ಪ್ರೋಸೆಸ್ ಅನ್ನು ನಡೆಸ್ತಾ ಬಂದಿದ್ದಾರೆ ಅಂತಕಂತದ್ದು ಅರ್ಥ ಆಯ್ತಾ ಇಲ್ಲಿವರೆಗೆ ಈ ಪತ್ರಿಕೆಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಹೆಂಗೆ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅಂತಕಂತದನ್ನ ನೋಡ್ತಾ ಹೋಗೋಣ ಸೋ ಹೆಂಗೆ ಅಧ್ಯಯನವನ್ನು ಮಾಡಿದ್ದಾರೆ ಅಂತಕಂತದ್ದು ಫಸ್ಟ್ ಒನ್ ಇಲ್ಲಿ ಹುದ್ದೆಗಳನ್ನು ಹೇಳ್ತೀನಿ ನಾನು ಫಸ್ಟ್ ಒನ್ ಹುದ್ದೆ ಇದ್ದದ್ದು ಯಾವುದಂದ್ರೆ ಅದು ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ಇತ್ತು ನಂತರದಲ್ಲಿ ಯಾವುದಿತ್ತು ಸಮಾಜ ವಿಜ್ಞಾನ ಇತ್ತು ನೆಕ್ಸ್ಟ್ ಮೂರನೇದಿತ್ತು ಯಾವುದಂದ್ರೆ ಅದು ಗಣಿತ ವಿಜ್ಞಾನ ಸೋ ಅದರ ಎರಡು ಸಬ್ಜೆಕ್ಟ್ ಗಳನ್ನ ಇಲ್ಲಿ ಇನ್ನು ಕೂಡ ಆಡ್ ಮಾಡಿಲ್ಲ ಯಾವುದು ಹೇಳಿದು ಇಲ್ಲಿ ನಾನು ಬಾಕ್ಸ್ ಅಲ್ಲಿ ಇಡ್ತೀನಿ ಆ ಎರಡು ಸಬ್ಜೆಕ್ಟ್ ಗಳನ್ನ ಕನ್ನಡ ಮತ್ತು ಹಿಂದಿ ಸಬ್ಜೆಕ್ಟ್ ಗಳನ್ನ ಕನ್ನಡ ಅಂಡ್ ಹಿಂದಿ ಇದಲ್ಲದೆ ಬೇರೆ ಬೇರೆ ಸಬ್ಜೆಕ್ಟ್ ಅವರವರು ಇರಬಹುದು ಉರ್ದು ಆಗಿರ್ಬೋದು ಮರಾಠಿ ಆಗಿರ್ಬೋದು ಅವರವರು ಇಟ್ಕೋತಾರೆ ಬಟ್ ನಾನು ಕನ್ನಡ ಹಿಂದಿ ಅಂತ ಹೇಳಿ ಇಲ್ಲಿ ಬಾಕ್ಸ್ ಅಲ್ಲಿ ಇಟ್ಕೋತಾ ಇದೀನಿ ಇನ್ನು ನಾನು ಕರ್ನಾಟಕಕ್ಕೆ ಸಂಬಂಧಿಸಿದ ಮಾತಾಡೋದಾದ್ರೆ ಇಲ್ಲಿ ಇತ್ತು ಸೊ ಇವರು ತಮ್ಮ ಕ್ವಾಲಿಫಿಕೇಶನ್ ಮಾಡ್ಕೊಂಡು ಡಿಗ್ರಿಯಲ್ಲಿ ಏನು ಮಾಡಬೇಕಾಗುತ್ತೆ ಅಂದ್ರೆ ಈ ಒಂದು ಶಿಕ್ಷಕರಾಗಬೇಕಾದ್ರೆ ಡಿಗ್ರಿಯಲ್ಲಿ 50% ಕ್ರಾಸ್ ಮಾಡಬೇಕು ಎಷ್ಟು 50 ಆದ್ರೆ ವಿಕಲಚೇತನರಿಗೆ 45% ಕ್ರಾಸ್ ಆಗಬೇಕು ಆಪ್ಷನಲ್ ಸಬ್ಜೆಕ್ಟ್ ಏನಿರುತ್ತೆ ಅಂದ್ರೆ 50% ಕ್ರಾಸ್ ಆಗಬೇಕು ವಿಕಲಚೇತನರು ಇದ್ದಂದ್ರೆ ಅಂಗವಿಕಲರು ಇದ್ದಂದ್ರೆ 45% ಕ್ರಾಸ್ ಆಗಬೇಕಾಗುತ್ತೆ ಅಂತಕಂತದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಎಸ್ ಇಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದ್ರೆ ಹುದ್ದೆಗಳು ಏನಾದ್ರೆ ಸೃಷ್ಟಿ ಆಗ್ತವೆ ಆ ಒಂದು ಹುದ್ದೆಗಳ ಅನ್ವಯ ಸುಮಾರು 10600 ಇಲ್ಲಿ ಪ್ಲಸ್ ಏನಂದ್ರೆ 10000 ಗಿಂತ ಜಾಸ್ತಿ ಹುದ್ದೆಗಳನ್ನು ತುಂಬುತ್ತಾ ಬರ್ತಾನೆ ಅದು ನಿಮ್ಮ ಅರ್ಹತೆ ಮೇಲೆ
ಸೊ ಈ ಒಂದು ಇಂಗ್ಲಿಷ್ ಅಭ್ಯರ್ಥಿಗಳಿಗೆ ಎಷ್ಟು ಪತ್ರಿಕೆಗಳು ಇರುತ್ತೆ ಅಂದ್ರೆ ಎರಡು ಪತ್ರಿಕೆಗಳು ಇರುತ್ತೆ ಎಷ್ಟು ಎರಡು ಪತ್ರಿಕೆಗಳು ಇವರು ಬರೀಬೇಕು ಇವರು ಬರೆದು ಕೂಡ ಎರಡು ಪತ್ರಿಕೆನ ಬರೀತಾರೆ ಸಮಾಜ ವಿಜ್ಞಾನ ಅಭ್ಯರ್ಥಿಗಳು ಮೂರು ಪತ್ರಿಕೆನ ಬರೀಬೇಕು ಎಷ್ಟು ಮೂರು ಇನ್ನು ಗಣಿತ ವಿಜ್ಞಾನ ಅಭ್ಯರ್ಥಿಗಳು ಮೂರು ಪತ್ರಿಕೆನ ಬರೀಬೇಕು ಸೊ ಇಲ್ಲಿ ಮೊದಲನೇದಾಗಿ ಇದು ನಿಮಗೆ ಗೊತ್ತಿರಲಿ 2 3 3 ಹಾಗಾದ್ರೆ ಟಿಟಿ ಆದ ತಕ್ಷಣ ಅಪಾಯಿಂಟ್ಮೆಂಟ್ ಆಗ್ತೀರಾ ಇಲ್ಲ ಸೊ ಇದೆಲ್ಲ ಕೌಂಟ್ ಆಗುತ್ತೆ ಹಾಗಾದ್ರೆ ರೇಷಿಯೋ ಏನಿದೆ ಅಂತಕಂತದನ್ನ ನೋಡ್ತಾ ಹೋಗೋಣ ರೇಷಿಯೋ ಏನಿದೆ ಯಾವುದಕ್ಕೆ ರೇಷಿಯೋ ಅಂತ ಕರೀತೀವಿ ಪ್ರಮಾಣ ಎಸ್ ಪ್ರಮಾಣವನ್ನ ನೋಡೋಣ ಮೊದಲನೇದಾಗಿ ಪ್ರಮಾಣವನ್ನ ಮಾತಾಡೋದಾದ್ರೆ ಪ್ರಮಾಣ ಯಾವುದರ ಪ್ರಮಾಣ ಎಷ್ಟಿದೆ ಅಂತಕಂತದನ್ನ ನೋಡೋಣ ಹೌದಾ ಮೊದಲನೇದಾಗಿ ನಿಮ್ಮ ಬಿಎಡ್ ಅನ್ಕೊಳ್ಳೋಣ ಬಿಎಡ್ ಬಿಎಡ್ ಅನ್ಕೊಳ್ಳಿ ಅಥವಾ ಡಿಎಡ್ ಅನ್ಕೊಳ್ಳಿ ಬಿಎಡ್ ಅಥವಾ ಡಿಎಡ್ ಇಲ್ಲಿ ನಿಮಗೆ ಇದು ಎಷ್ಟು ಕೌಂಟ್ ಆಗುತ್ತೆ ಅಂದ್ರೆ 25% ಕೌಂಟ್ ಆಗುತ್ತೆ ಎಷ್ಟು ರೀ 25% ಕೌಂಟ್ ಆಗುತ್ತೆ ಎಷ್ಟು ಕೌಂಟ್ ಆಗುತ್ತೆ 25 ಇದಾದ ಮೇಲೆ ನಿಮ್ಮದು ಡಿಗ್ರಿ ಇದ್ರೆ ಡಿಗ್ರಿ ಅಂದ್ರೆ ಬಿಎ ಅಥವಾ ಬಿಎಸ್ಸಿ ಬಿಎಸ್ಸಿ ನಿಮ್ಮದು ಯಾವ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿದ್ರೆ ಅವರಿಗೆ ಅಂದ್ರೆ ಅದು ಕೂಡ ಏನಂದ್ರೆ 25% ಕೌಂಟ್ ಆಗುತ್ತೆ ಟೋಟಲ್ ಆಗಿ ಎಷ್ಟಾಯ್ತು 50 ಆಯ್ತು ಇನ್ನೊಂದು ಬರುತ್ತೆ ಏನಂದ್ರೆ ಅದು ಟಿಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಇದು 15% ಕೌಂಟ್ ಆಗುತ್ತೆ ಎಷ್ಟು 15% ಇಲ್ಲಿ ಕೌಂಟ್ ಮಾಡ್ತಾರೆ ಅಂದ್ರೆ ಇದು ನಿಮ್ಮ ಬಿಎಡ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಟೋಟಲ್ ಅದು 25 ಮಾರ್ಕ್ಸ್ ಇಂಟರ್ನಲ್ ಎಕ್ಸ್ಟರ್ನಲ್ ಎರಡು ಸೇರಿಸಿ ಇದು ಇಂಟರ್ನಲ್ ಎಕ್ಸ್ಟರ್ನಲ್ ಎರಡು ಸೇರಿಸಿ ಆದ್ರೆ ಇಲ್ಲಿ ಡಿಗ್ರಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಸ್ ಎಲ್ಲೋ ಕೂಡ 50% ಆಗಿರಲೇಬೇಕು ನಿಮ್ದು ಯಾವುದೇ ಒಂದು ನೀವು ಟೀಚರ್ ಆಗಬೇಕಂದ್ರೆ ಇಂಗ್ಲಿಷ್ ಶಿಕ್ಷಕರಾಗಿರ್ಬೇಕಂದ್ರೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಸೊ ಇಲ್ಲಿ ಟಿಟಿ ಆಯ್ತು ಟಿಟಿ ಆದ್ಮೇಲೆ ಇನ್ನೊಂದು ಬರುತ್ತೆ ಯಾವುದಂದ್ರೆ ಅದು ಸಿಟಿ ಅಂದ್ರೆ ಸಿಟಿ ಅಂದ್ರೆ ಟೀಚರ್ಸ್ ಸಿಟಿ ಇಟ್ ಮೀನ್ಸ್ ಜಿಪಿಎಸ್ಟಿಆರ್ ಜಿಪಿಎಸ್ಟಿಆರ್ ಸೊ ಇಲ್ಲಿ 35% ಕೌಂಟ್ ಮಾಡ್ತಾನೆ ಟೋಟಲ್ ಆಗಿ 100% ಗೆ ಪರ್ಸೆಂಟೇಜ್ ಅನ್ನು ತೆಗಿತಾನೆ ಅರ್ಥ ಆಯ್ತಾ ಇದು ಆಲ್ ಓವರ್ ಕರ್ನಾಟಕ ಹುದ್ದೆಗಳಿರುತ್ತೆ ನೀವು ಯಾವ್ದಾದ್ರು ಒಂದು ಡಿಸ್ಟಿಕ್ ಗೆ ಏನ್ ಮಾಡ್ಬೇಕಂದ್ರೆ ಹುದ್ದೆನ ಸಲ್ಲಿಸಬಹುದಾಗಿತ್ತು 2017ರಲ್ಲಿ ಎರಡು ಡಿಸ್ಟಿಕ್ ಗೆ ಹುದ್ದೆ ನಾವು ಅಪ್ಲಿಕೇಶನ್ ಹಾಕಬಹುದು ಎರಡು ಡಿಸ್ಟಿಕ್ ಕೂಡ ಎಕ್ಸಾಮ್ ಬರಿಬಹುದಾಗಿತ್ತು ಆದ್ರೆ ಇಲ್ಲಿ ಒಂದು ಡಿಸ್ಟಿಕ್ ಗೆ ಎಕ್ಸಾಮ್ ನ ಬರಿಬೇಕಾಗುತ್ತೆ ಆದ್ರೆ ಹೈದರಾಬಾದ್ ಕರ್ನಾಟಕ ಒಂದು ಅಭ್ಯರ್ಥಿಗಳಿಗೆ ವಿಶೇಷವಾದಂತಹ ಒಂದು ಪ್ರಾವೀಣ್ಯತೆಯನ್ನ ಕೊಡ್ತಾನೆ ಅಲ್ಲೂ ಕೂಡ ಬರಿಬಹುದವರು ಇಲ್ಲೂ ಕೂಡ ಬರಿಬಹುದು ಅಂದ್ರೆ ಕಲ್ಯಾಣ ಕರ್ನಾಟಕದ ಒಂದು ಅಭ್ಯರ್ಥಿಗಳು ಅರ್ಥ ಆಯ್ತಾ ಸೊ ಇದನ್ನ ನೋಟ್ ಮಾಡ್ತಾ ಹೋಗ್ಬೇಕು ಸೊ ಇದು ಪ್ರಮಾಣ ನಿಮ್ಗೆ ಗೊತ್ತಾಯ್ತೀಗ ಅರ್ಥ ಆಯ್ತಾ ಪ್ರಮಾಣ ಗೊತ್ತಾಯ್ತು ಏನು ಟಿಟಿ ಮತ್ತು ಸಿಟಿಟಿ ಇಲ್ಲಿ ಇನ್ನೊಂದು ಏನಂದ್ರೆ ಈಗ ಟಿಟಿ ಕೆಲವೊಬ್ರದ್ದು ಆಗಿಲ್ಲ ಟಿಟಿ ಕೆಲವೊಬ್ರದ್ದು ಆಗಿಲ್ಲ ಅವ್ರೇನ್ ಮಾಡ್ಬೇಕು ಟಿಟಿ ಅಲ್ಲಿ ಎಸ್ ಸಿ ಎಸ್ಟಿಗೆ 83 ಇದೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ಅಥವಾ ಇತರ ಕ್ಯಾಂಡಿಡೇಟ್ಸ್ಗೆ 90 ಇದೆ ಒಬಿಸಿ ಕ್ಯಾಂಡಿಡೇಟ್ಸ್ ಕೂಡ 90 ಗೆ ಬರಬೇಕಾಗತ್ತೆ ಟಿಟಿ ಅಲ್ಲಿ ಟಿಟಿ ಎಲಿಜಿಬಲ್ ಆಗಿಲ್ಲ ಅನ್ಕೊಳ್ಳಿ ಅವ್ರೇನ್ ಮಾಡ್ಬೋದು ಸಿಟಿಟಿ ನ ಪಾಸ್ ಮಾಡ್ಕೊಂಡ್ರೆ ನೀವು ಅರ್ಹತೆಯನ್ನ ಪಡಿತೀರಾ ಸಿಟಿಟಿಯನ್ನ ಪಾಸ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅಂದ್ರೆ ಅರ್ಹತೆಯನ್ನ ಪಡಿತೀರಾ ಅದು ಮಾರ್ಕ್ಸ್ ಕಾರ್ಡ್ ಏನಾಗುತ್ತೆ ಅಂದ್ರೆ ನೇರವಾಗಿ ಜಿಪಿಎಸ್ಟಿಆರ್ಗೆ ನಿಮ್ಗೆ ಕ್ವಾಲಿಫೈ ಮಾಡಿಕೊಡುತ್ತೆ ಅರ್ಥ ಆಯ್ತಾ ಈಗ ನೀವು ಟಿಟಿ ಪಾಸ್ ಆಗಿಲ್ಲ ಅಂದ್ರೆ ಸಿಟಿಟಿ ಪಾಸ್ ಮಾಡ್ಕೊಂಡು ನೇರವಾಗಿ ಜಿಪಿಎಸ್ಟಿಆರ್ಗೂ ಬರ್ಬೋದು ಸಿಟಿಟಿ ವರ್ಷದಲ್ಲಿ 2 ಬಾರಿ ಆಗ್ತಾನೆ ಇದ್ರ ಬಗ್ಗೆ ಪ್ರೊಸೆಸ್ ನಮ್ಮ ಕಂಪ್ಲೀಟ್ ವಿಡಿಯೋ ಮತ್ತೊಂದರಲ್ಲಿ ಹೇಳ್ತೀನಿ ಸೊ ಇದಾಯ್ತು ಇನ್ನು ಆ ಪತ್ರಿಕೆಗಳ ಬಗ್ಗೆ ನೋಡ್ತಾ ಹೋಗೋಣ ಪತ್ರಿಕೆಗಳು ಯಾವ್ರಿ ಪತ್ರಿಕೆಗಳ ಬಗ್ಗೆ ನೋಡೋಣ ಪತ್ರಿಕೆಗಳ ಬಗ್ಗೆ ಯಾವ್ದ್ರ ಬಗ್ಗೆ ಪತ್ರಿಕೆಗಳು ಮೂರು ಪತ್ರಿಕೆಗಳು ಅಂತ ಹೇಳಿದೆ ಫಸ್ಟ್ ನಾನು ಮೊದಲ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಪತ್ರಿಕೆ ಒಂದು ಪತ್ರಿಕೆ ಒಂದ್ರ ಬಗ್ಗೆ ಮಾತಾಡ್ತೀನಿ ಅರ್ಥ ಆಯ್ತಾ ಈ ಪತ್ರಿಕೆ ಒಂದ್ರ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಎಷ್ಟು ಸುಮಾರು 6 ವಿಷಯಗಳು ಬರುತ್ತೆ ಎಷ್ಟು 6 ವಿಷಯಗಳು ಫಸ್ಟ್ ಒಂದು ಬರುತ್ತೆ ಯಾವ್ದಂದ್ರೆ ಅದು ಸಾಮಾನ್ಯ ಕನ್ನಡ ಬರುತ್ತೆ ಸಾಮಾನ್ಯ ಕನ್ನಡ ಬರುತ್ತೆ ಎಷ್ಟು ಅಂಕಕ್ಕೆ 25 ಅಂಕಕ್ಕೆ ನಂತರದಲ್ಲಿ ಬರುತ್ತೆ ಸಾಮಾನ್ಯ ಕನ್ನಡ ಆದ್ಮೇಲೆ ಬರೋದು ಇಂಗ್ಲಿಷ್ ಬರುತ್ತೆ ಸಾಮಾನ್ಯ ಇಂಗ್ಲಿಷ್ ಅಂತ ಕರಿತೀವಿ ಸರಿ ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡ್ಬೋದಾ ಚೇಂಜ್ ಮಾಡಕ್ ಬರಲ್ಲ ಇಂಗ್ಲಿಷೇ ಬರಿಬೇಕಾಗತ್ತೆ ಎಲ್ಲರೂ ಕೂಡ ಇಂಗ್ಲಿಷ್ ಬರುತ್ತೆ ಫಿಕ್ಸ್ ಇದು ನಂತರದಲ್ಲಿ ಇಂಗ್ಲಿಷ್ ಆದ್ಮೇಲೆ ಬರೋದು ಯಾವ್ದು ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಬರುತ್ತೆ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಇದು ಕೆಲವೊಬ್ರಿಗೆ ಈಸಿ ಆಗುತ್ತೆ ಕೆಲವೊಬ್ರಿಗೆ ಡಿಫಿಕಲ್ಟ್ ಆಗುತ್ತೆ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಸೊ ಇದಕ್ಕೆ ಪ್ರಾಶಸ್ತ್ಯ ಎಷ್ಟಿದೆ ಅಂದ್ರೆ 50 ಅಂಕಗಳಿದೆ ಎಷ್ಟ್ರಿ 50 ಅಂಕಗಳಿಗೆ ಕೇಳ್ತಾನೆ ಇದನ್ನು ಹೌದು 50 ಅಂಕಗಳಿಗೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಅದು ನಾಲ್ಕನೇದು ಯಾವ್ದು ಬರುತ್ತೆ ಪ್ರಚಲಿತ ವಿದ್ಯಮಾನಗಳು ಬರುತ್ತೆ ಹೌದು ಇದನ್ನು ಕೂಡ ಬರುತ್ತೆ ಪ್ರಚಲಿತ ವಿದ್ಯಮಾನಗಳು ಪ್ರಚಲಿತ ವಿದ್ಯಮಾನಗಳು ಬರುತ್ತೆ ಎಷ್ಟು ಅಂಕ 25 ಅಂಕಕ್ಕೆ ಕೇಳ್ತಾನೆ 25 ಅಂಕ ಇದಾದ್ಮೇಲೆ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಬಗ್ಗೆ ಕೇಳ್ತಾನೆ ಮೌಲ್ಯ ಮತ್ತು
ಮೌಲ್ಯ ಮತ್ತು ಆರೋಗ್ಯ ಆರೋಗ್ಯ ಶಿಕ್ಷಣ ಬಗ್ಗೆ ಕೇಳ್ತಾನೆ ಎಷ್ಟು ಅಂಕ ಬರುತ್ತೆ ಅಂದ್ರೆ ಇಲ್ಲಿ 15 ಅಂಕ ಬರುತ್ತೆ ಎಷ್ಟ್ರಿ 15 ಮಾರ್ಕ್ಸ್ ಓನ್ಲಿ ಇದಾದ ಮೇಲೆ ಕೊನೆಯದಾಗಿ ಬರೋದು ಅಂದ್ರೆ ಅದು ಗಣಕಯಂತ್ರದ ಸಾಕ್ಷರತೆ ಬರುತ್ತೆ ಗಣಕಯಂತ್ರದ ಸಾಕ್ಷರತೆ ಎಷ್ಟು ಅಂಕಕ್ಕೆ 10 ಅಂಕಕ್ಕೆ सो ಒಟ್ಟಾಗಿ ಎಷ್ಟು ಐತೆ ನೋಡಿ ಈಗ ಟೋಟಲ್ ಆಗಿ 25 25 50 50 ಧನ 50 100 125 125 ಧನ 15 140 ಧನ 10 150 ಟೋಟಲ್ ಆಗಿ 150 ಅಂಕಗಳಿಗೆ ಸಂಬಂಧಪಟ್ಟ ಮೊದಲನೇ ಪತ್ರಿಕೆ 150 ಅಂಕ 150 ಮಾರ್ಕ್ಸ್ ಇದು ಸಮಾಜ ವಿಜ್ಞಾನದವನು ಬರೀಬೇಕು ಗಣಿತ ವಿಜ್ಞಾನ ಅಭ್ಯರ್ಥಿನು ಬರೀಬೇಕು ಇಂಗ್ಲಿಷ್ ಅಭ್ಯರ್ಥಿನು ಬರೀಬೇಕು ಕನ್ನಡ ಹಿಂದಿ ಕರೆದ್ರೆ ಕನ್ನಡ ಹಿಂದಿ ಅಭ್ಯರ್ಥಿನು ಇದನ್ನ ಬರೀಬೇಕು ಇದು ಎಲ್ಲರೂ ಕೂಡ ಕಡ್ಡಾಯ ಪತ್ರಿಕೆ ಇದು ಏನಿದು ಕಡ್ಡಾಯ ಪತ್ರಿಕೆ ಕಡ್ಡಾಯ ಪತ್ರಿಕೆ ಇಲ್ಲಿ ಇನ್ನೊಂದು ಏನಂದ್ರೆ ವಿಶೇಷತೆ ಇಲ್ಲಿ ಇಂತಿಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಏನು ರೂಲ್ ಇಲ್ಲ ಅಂದ್ರೆ ಟಿಟಿ ಅಲ್ಲಿ ಹೆಂಗ್ ಹೇಳ್ತಾರೆ ನೋಡಿ ಟಿಟಿ ಅಲ್ಲಿ ನೀನು 90 ತಗೊಂಡ್ರೆ ಮಾತ್ರ ಎಲಿಜಿಬಲ್ ಅಥವಾ 83 ತಗೊಂಡ್ರೆ ಮಾತ್ರ ಎಲಿಜಿಬಲ್ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇಂತಿಷ್ಟೇ ತಗೊಳ್ಳಬೇಕು ಅಂತ ಏನಿಲ್ಲ ಆದ್ರೆ ಎರಡನೇ ಪತ್ರಿಕೆ ಮತ್ತು ಮೂರನೇ ಪತ್ರಿಕೆಗೆ ರೂಲ್ ಇದೆ ಸೋ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೇನೆ ನೆಕ್ಸ್ಟ್ ಎಸ್ ಪತ್ರಿಕೆ ಒಂದು ಆಯ್ತು ಪತ್ರಿಕೆ 2 ಈಗ ಪತ್ರಿಕೆ 2 ರ ಬಗ್ಗೆ ಮಾತಾಡ್ತೀನಿ ಪತ್ರಿಕೆ 2 ಸೋ ಇಲ್ಲಿ ಮೂರು ಜನ ಬರ್ತಾರೆ ಪತ್ರಿಕೆ 2 ರಲ್ಲಿ ಅಂದ್ರೆ ಇಲ್ಲಿವರೆಗೆ ಕರೆದಿದ್ದ ನಾನು ಹೇಳ್ತಾ ಇದೀನಿ ಮುಂದೆ ಕರೆದ್ರೆ ಚೇಂಜ್ ಆಗುತ್ತೆ ಅದು ಹಿಂದಿ ಅಂಡ್ ಕನ್ನಡ ಕರೀಬಹುದು ಫಸ್ಟ್ ಒನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಶಿಕ್ಷಕರು ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ನಂತರದಲ್ಲಿ ಸೋಶಿಯಲ್ ಸೈನ್ಸ್ ಎಸ್ಎಸ್ಟಿ ಸೋಶಿಯಲ್ ಸ್ಟಡೀಸ್ ಮೂರು ಜನ ಟೀಚರ್ ಬರ್ತಾರೆ ಇವರಿಗೆ ನಾನು ಏನು ಹೇಳಿದ್ ಅಂದ್ರೆ ಎರಡು ಪತ್ರಿಕೆಗಳು ಬರ್ತವೆ ಇಂಗ್ಲಿಷ್ ನವರಿಗೆ 2 ಇವರಿಗೆ 3 ಬರ್ತದೆ ಇವರಿಗೂ ಕೂಡ 3 ಬರ್ತದೆ ಒಂದು ಪತ್ರಿಕೆ ಕಾಮನ್ ಇತ್ತು ಎಲ್ಲರೂ ನೋಡಿದ್ವಿ ನಾವು ಒಂದು ಪತ್ರಿಕೆ ಯಾವುದಿತ್ತು ಪತ್ರಿಕೆ ಒಂದರಲ್ಲಿ ಇರತಕ್ಕಂತ 6 ವಿಷಯಗಳು ಎಲ್ಲರಿಗೂ ಇದೆ ಇನ್ನು ಇಂಗ್ಲಿಷ್ ಅಲ್ಲಿ ಇವರಿಗೆ 150 ಕ್ಕೆ ಸಂಬಂಧಿಸಿದಂತೆ ಇಂಗ್ಲಿಷ್ ವಿಷಯದ ಪ್ರಶ್ನೆಗಳನ್ನು ಕೇಳ್ತಾನೆ ಇದರಲ್ಲಿ ಏನು ಮಾಡ್ತಾರೆ ಅಂದ್ರೆ ಎರಡು ರೀತಿಯಲ್ಲಿ ಮತ್ತೆ ವಿಭಾಗ ಮಾಡ್ತೀವಿ 50 ಏನಿರುತ್ತೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ 50 ಏನಿರುತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ 50 ಏನು ಬರುತ್ತೆ ಬಹು ಆಯ್ಕೆ ಪ್ರಶ್ನೆಗಳು 100 ವಿವರಣಾತ್ಮಕ ಪ್ರಶ್ನೆಗಳು ಇದು ಬಹು ಆಯ್ಕೆ ಇದು ವಿವರಣೆ ಸೋ ಇಲ್ಲಿ ಕಡ್ಡಾಯವಾಗಿ ಎಲ್ಲರೂ ಎಷ್ಟು ತಗೊಳ್ಳಬೇಕು ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮ ಪೇಪರ್ ಚೆಕ್ ಆಗಬೇಕಂದ್ರೆ ಮುಂದೆಂದು ಎಷ್ಟು ತಗೊಳ್ಳಬೇಕು 75 ಅಂಕ ತಗೊಳ್ಳಿ 75% ಕಡ್ಡಾಯ 75% ಅಂದ್ರೆ ಕಡ್ಡಾಯ ಅಂದ್ರೆ 150 ಕ್ಕೆ ಎಷ್ಟು ತಗೋಬೇಕು 75 ಅಂಕ ತಗೋಬೇಕು ಅಂದ್ರೆ ಅರ್ಧ ಅಂಕವನ್ನ ತಗೊಳ್ಳಬೇಕು ಇಟ್ ಮೀನ್ಸ್ 50% ಆಗಬೇಕು ಇಲ್ಲಿ ಎಷ್ಟು 50% ಸೋ 75 ಮಾರ್ಕ್ಸ್ ಅಂದ್ಕೊಳ್ಳಿ ಅದನ್ನ ಅರ್ಥ ಆಯ್ತಾ ಇದು 75 ಮಾರ್ಕ್ಸ್ 75 ಮಾರ್ಕ್ಸ್ ತಗೊಳ್ಳಬೇಕು ಇಲ್ಲಿ 150 ಕ್ಕೆ ಎಷ್ಟು ತಗೋಬೇಕು 150 ಕ್ಕೆ 75 ಮಾರ್ಕ್ಸ್ ತಗೊಳ್ಳಬೇಕು ಇಟ್ ಮೀನ್ಸ್ 50% ಕಡ್ಡಾಯ ತಗೊಳ್ಬೇಕು ನೀವು ಅಂದ್ರೆ ಎಲಿಜಿಬಲ್ ಆಗ್ತಾರೆ ಇಲ್ಲಂದ್ರೆ ಇಲ್ಲ 50% ಫಿಕ್ಸ್ ಇದಾದ್ಮೇಲೆ ಇದು ಇಲ್ಲೂ ಕೂಡ ಸೇಮ್ ಇರುತ್ತೆ ಇವರಿಗೆ ಅವರದೇ ಆದಂತ ಎರಡು ಪತ್ರಿಕೆಗಳು ಇರುತ್ತೆ ಫಸ್ಟ್ ಒಂದು ಮಲ್ಟಿಪಲ್ ಚಾಯ್ಸ್ 50 ನಂತರದಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಇದು 100 ಯಾರಿಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ಗೆ ಇವರು ಕೂಡ ಸೇಮ್ ಇರುತ್ತೆ ಇಲ್ಲಿ ಕೂಡ 50 ಮಲ್ಟಿಪಲ್ ಇರುತ್ತೆ ಆಮೇಲೆ 100 ಡಿಸ್ಕ್ರಿಪ್ಟಿವ್ ಇರುತ್ತೆ ಅರ್ಥ ಆಯ್ತಾ ಇದು ಎಲ್ಲರೂ ಕೂಡ ಇರುತ್ತೆ ಈ ಪತ್ರಿಕೆಗಳು ಎಲ್ಲರಿಗೂ ಇರುತ್ತೆ ಒಬ್ಬರಿಗೆ ಅಂತಲ್ಲ ಎಲ್ಲರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಕನ್ನಡ ಒಂದು ವಿಷಯ ಕರೆದ್ರೆ ಅವ್ರಿಗೂ ಕೂಡ ಹಿಂದಿ ವಿಷಯ ಕರೆದ್ರು ಕೂಡ ಅವ್ರಿಗೂ ಕೂಡ ಅವ್ರು ಏನ್ ಮಾಡ್ಬೇಕಂದ್ರೆ 50% ಅಂದ್ರೆ 150 ಕ್ಕೆ ಏನ್ ಮಾಡ್ಬೇಕು 75 ಅಂಕಗಳನ್ನ ತೆಗಿಲೇಬೇಕು ಅಂದ್ರೆ ಮಾತ್ರ ಅರ್ಹತೆಯನ್ನು ಪಡೀತೀರಾ ಇಲ್ಲಾಂದ್ರೆ ಇಲ್ಲ ಸೋ ಇಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೇಳ್ತಾನೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಸ್ವಲ್ಪ ಆಳವಾಗಿ ಕೇಳ್ತಾನೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನೀವು ಮಾಡಬಹುದು ಒಂದು 50 ಕ್ಕೆ ಏನ್ ಮಾಡಬಹುದು ಅಂದ್ರೆ 30 40 45 ಕೆಲವರು 50 ಕ್ಕೆ 50 ಮಾಡಬಹುದು ಬುದ್ಧಿವಂತರಿದ್ರೆ ಮಾಡಬಹುದು ಇದು ಏನಂದ್ರೆ ಇಲ್ಲಿ ಮ್ಯಾಥ್ಸ್ ಸೈನ್ಸ್ ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇವರು ಯಾಕಂದ್ರೆ ಇವರು ಕೂಡ ಏನಾಗುತ್ತೆ ಅಂದ್ರೆ ಈಗ ಇದು ಎರಡು ಪತ್ರಿಕೆ ಏನಾಯ್ತು ಅಂದ್ರೆ ನನ್ನ ಎರಡನೇ ಪತ್ರಿಕೆ ಎಲ್ರಿಗೂ ಕಾಮನ್ ಆಗಿರುತ್ತೆ ಇದು ಮಾತಾಡ್ತೀನಿ ನಾನು ಪತ್ರಿಕೆ 3 ಬಗ್ಗೆ ಹೋಗ್ತಾ ಇದ್ದೀನಿ ಈಗ ಪತ್ರಿಕೆ 3 ಎಸ್ ಈ ಪತ್ರಿಕೆ 3 ನೋಡಿ ಪತ್ರಿಕೆ 3 ಸ್ವಲ್ಪ ಗಮನ ಹರಿಸಿ ಇಲ್ಲಿ ಪತ್ರಿಕೆ 3 ಇದನ್ನ ಮ್ಯಾಥ್ ಸೈನ್ಸ್ ಮತ್ತು ಸೋಶಿಯಲ್ ಸ್ಟಡೀಸ್ ಕ್ಯಾಂಡಿಡೇಟ್ ಮಾತ್ರ ಬರೀತಾರೆ ಇಂಗ್ಲಿಷ್ ಕ್ಯಾಂಡಿಡೇಟ್ಗೆ ಇದು ಇಲ್ಲ ಪತ್ರಿಕೆ ಇಲ್ಲ ಇರಲ್ಲ ಇದು ಸೋ ಮೊದಲನೇದಾಗಿ ಮ್ಯಾಥ್ ಸೈನ್ಸ್ ನೋಡಿ ಮ್ಯಾಥ್ ಸೈನ್ಸ್ ಅಭ್ಯರ್ಥಿಗಳು ಇಲ್ಲಿ 100 ಅಂಕದ ವಿವರಣಾತ್ಮಕವಾದಂತ ಪತ್ರಿಕೆ ಇರುತ್ತೆ ವಿವರಣೆ ವಿವರಣಾತ್ಮಕ ಪತ್ರಿಕೆ
ವಿವರಣಾತ್ಮಕ ಪತ್ರಿಕೆ ಇರುತ್ತೆ 100 ಅಂಕದ್ದು ಸೋ ಇಲ್ಲಿ ಎಷ್ಟು ತಗೊಳ್ಳಬೇಕಂದ್ರೆ ಇಬ್ರು ಕೂಡ 60 ಅಂಕಗಳನ್ನ ತಗೊಂಡ್ರೆ ಮಾತ್ರ ಎಲಿಜಿಬಲ್ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ 100 ಮಾರ್ಕ್ಸ್ ಅಲ್ಲಿ ಎಷ್ಟು ತಗೊಳ್ಳಬೇಕು 60 ಅಂಕಗಳನ್ನ ತಗೊಳ್ಳಬೇಕು ಇಟ್ ಮೀನ್ಸ್ 60% ಆಯ್ತು ಮಾತ್ರ ಎಲಿಜಿಬಲ್ ಆಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಸೋ ಇದು ಏನಂದ್ರೆ ಕಂಪ್ಲೀಟ್ ಪ್ರೋಸೆಸ್ ಇದು ಅರ್ಥ ಆಯ್ತಾ ನಿಮಗೆ ಸೋ ಈ ರೀತಿಯಾಗಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮಗಾಗಿ ಪರೀಕ್ಷೆಯನ್ನ ನಡೆಸ್ತಾ ಬಂದಿದ್ದಾರೆ ಈಗ ಮತ್ತೊಂದು ಜೀವ ವಿಜ್ಞಾನ ಉದ್ಯಾನ ಸೃಷ್ಟಿ ಮಾಡಿದ್ದಾರೆ ಸೋ ಅದರ ಸಿಲೆಬಸ್ ಬಗ್ಗೆ ಇನ್ನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಇಲ್ಲ ಸೋ ಅದನ್ನೇ ಮ್ಯಾಥ್ ಸೈನ್ಸ್ ಏ ಹೇಳಬೇಕಾಗುತ್ತೆ ಅವರು ಯಾಕಂದ್ರೆ ಜೀವ ವಿಜ್ಞಾನ ಇಲ್ಲ ಅಂತಕಂತದ್ದು ಒಂದು ವೇಳೆ ಮರ್ಜ್ ಮಾಡಿಬಿಟ್ಟು ಏನಾದರೂ ಏನಂದ್ರೆ ಈ ಒಂದು ಡೆಪ್ಟೇಷನ್ ಮೇಲೆ ಕೊಡಬಹುದು ಅಂತಕಂತದ್ದು ಕೂಡ ಕಂಡುಬರ್ತದೆ ಡೆಪ್ಟೇಷನ್ ಮೇಲೆ ಹೈಯರ್ ಒಂದು ಪ್ರೈಮರಿ ಏನು ಮಾಡಬಹುದು ಅಂದ್ರೆ ಜೀವ ವಿಜ್ಞಾನ ಶಿಕ್ಷಕರನ್ನ ಪ್ರಮೋಟ್ ಮಾಡಬಹುದು ತಗೊಳ್ಳಬಹುದು ಅಂತಕಂತದ್ದು ಈ ರೀತಿಯಾಗಿ ನೋಡ್ತಾ ಬರ್ತೀವಿ ನಾವು ಸೋ ಇದು ಪ್ರೋಸೆಸ್ ಇನ್ನು ಪಿಎಂಸಿಎಸ್ ಬಗ್ಗೆ ಏನಾಗುತ್ತೆ ಪಿಸಿಎಂ ಬಗ್ಗೆ ಪಿಸಿಎಂಬಿ ಬಗ್ಗೆ ಏನಾಗುತ್ತೆ ಅದನ್ನ ನಾವು ಮುಂದೆ ನೋಡ್ತೀವಿ ಏನೆಲ್ಲ ಪ್ರೋಸೆಸ್ ಇದೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕಂತದ್ದು ಅದನ್ನ ಕಾಲಕಾಲಕ್ಕೆ ತಿಳಿಸತಕ್ಕಂತ ಪ್ರಯತ್ನವನ್ನು ನಾನು ಮಾಡಿರ್ತೇನೆ ಅದರ ಜೊತೆಗೆ ಇದರ ತಯಾರಿಯನ್ನ ನೀವು ನಮ್ಮ ಚಾನೆಲ್ ಮುಖಾಂತರ ನಡೆಸಬಹುದಾಗಿದೆ ಸಾಕಷ್ಟು ವಿಡಿಯೋಸ್ ಗಳನ್ನು ನಾನು ಕೊಡ್ತಾ ಬರ್ತೀನಿ ಈಗ ಹೊಸದಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ನ್ಯೂ ಬ್ಯಾಚ್ ಅಂತಕಂತದ್ದು ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನ್ಯೂ ಬ್ಯಾಚ್ ಸೋ ಆಲ್ರೆಡಿ ಏನಂದ್ರೆ ನಮ್ಮ ಹತ್ರ ಕ್ಯಾಂಡಿಡೇಟ್ಸ್ ಇದ್ದಾರೆ ಆಲ್ರೆಡಿ 157 ಕ್ಯಾಂಡಿಡೇಟ್ಸ್ ಅನ್ನು ಇದ್ದಾರೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಸೋಶಿಯಲ್ ಸೈನ್ಸ್ ಸೋ ಇಲ್ಲಿ ಆಲ್ರೆಡಿ ಒಂದು ಎಕ್ಸ್‌ಪೀರಿಯನ್ಸ್ ಇರತಕ್ಕಂತ ಕ್ಯಾಂಡಿಡೇಟ್ಸ್ ಅನ್ನು ನಿಮಗೆ ಟೀಚ್ ಮಾಡ್ತಾರೆ ಆಲ್ರೆಡಿ ನಾನು ಪರಿಚಯ ಮಾಡಿದ್ದೀನಿ ಅವರಿಗೆ ಎಲ್ಲರಿಗೂ ಕೂಡ ನಾನು ಮಿಸ್ಟರ್ ಮಮಸಾ ಮುಲ್ತಾನಿ ನನ್ನ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಜಯ್ ಸರ್ ಅಂತ ಇದ್ದಾರೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಹ್ಯಾಂಡಲ್ ಮಾಡ್ತಾರೆ ಗೌರವ ಶಿಕ್ಷಕರಾಗಿ ಶ್ರೀಹರಿ ಅಂತ ಇದ್ದಾರೆ ಇಂಗ್ಲಿಷ್ ಒಂದು ವಿಷಯವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು ಕೂಡ ಅಪಾಯಿಂಟ್ಮೆಂಟು ಅಜಯ್ ಸರ್ ಕೂಡ ಅಪಾಯಿಂಟ್ಮೆಂಟ್ ಇವರು ಮ್ಯಾಥ್ಸ್ ಸೈನ್ಸು ಅವರು ಇಂಗ್ಲೀಷು ಜೊತೆಗೆ ನಾನು ಕೂಡ ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು 3 ಬಾರಿ ತೇರ್ಗಡೆ ಹೊಂದಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ನಂತರದಲ್ಲಿ ಸಿಟಿಟಿ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ 2 ಬಾರಿ ತೇರ್ಗಡೆ ಹೊಂದಿ ಪೊಲೀಸ್ ಪರೀಕ್ಷೆಗಳನ್ನ ಒಂದು ಲಿಖಿತ ಪರೀಕ್ಷೆಯನ್ನು ಸಿವಿಲ್ ಮತ್ತು ಡಿ ಆರ್ ಅಲ್ಲಿ ತಲಾ 1 ಬಾರಿ ತೇರ್ಗಡೆಯನ್ನು ಹೊಂದಿ ನಂತರದಲ್ಲಿ 2017 ಕಲಬುರಗಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಕಲಬುರಗಿಯಲ್ಲಿ 77.35 ಚಿಕ್ಕೋಡಿ ಜಿಲ್ಲೆಗೆ 74.14 ಜೊತೆಗೆ ಬಳ್ಳಾರಿ ಜಿಲ್ಲೆಗೆ 75.14% 75.35% ನಾನು ಮಾಡ್ತಾ ಎಲಿಜಿಬಲ್ ಆಗಿದ್ದೆ ಆದರೆ 1:1 ಅಲ್ಲಿ ಹೋಗಿ ಫೈನಲ್ ಆಗಿ ಏನಂದ್ರೆ ಅವಕಾಶವನ್ನು ಕಳ್ಕೊಳ್ಬೇಕಾಯ್ತು ಸೊ ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ವ್ಯವಸ್ಥಿತವಾದ ಯಾಕಂದ್ರೆ ತುಂಬಾ ಬುದ್ಧಿವಂತರು ಇದ್ದವರು ಕೂಡ ಟೀಚಿಂಗ್ ಅಂತಕ್ಕಂಥ ಕೌಶಲ್ಯ ಅಂದ್ರೆ ಎಲ್ಲಿಗೂ ಬರಲ್ಲ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಇನ್ನು ಬುದ್ಧಿವಂತರು ಮತ್ತು ಸೃಜನಶೀಲರು ಅಂತಾರೆ ಸೃಜನಶೀಲರು ಅಂದ್ರೆ ಏನು ಇರ್ತಕ್ಕಂತ ಪುಸ್ತಕವನ್ನು ಓದೋದಷ್ಟೇ ಅಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಈಗ ಬುದ್ಧಿವಂತರು ಅಂದ್ರೆ ಯಾರೋ ಬರೆದಿರತಕ್ಕಂಥ ಪುಸ್ತಕವನ್ನ ಬೈಪಟ್ ಮಾಡಿ ಏನ್ ಮಾಡ್ಬೇಕಂದ್ರೆ ಅವರು ಹೋಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ ಅಂತಕ್ಕಂಥದ್ದು ಅಂದ್ರೆ ತುಂಬಾ ವೇರಿಯೇಷನ್ಸ್ ಇದೆ ವ್ಯತ್ಯಾಸ ಇದೆ ಸೊ ಇಲ್ಲಿ ಸಾಕಷ್ಟು ಒಂದು ಅಭ್ಯರ್ಥಿಗಳಿಗೆ ಸಹಾಯ ಆಗ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಪ್ ಟು ನಿಮ್ಮ ಎಕ್ಸಾಮ್ ಅವರಿಗೆ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು ನಿಮಗೆ ಗೈಡೆನ್ಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಎಕ್ಸಾಮ್ಸ್ನ ಯಾವುದೇ ಒಂದು ಡೌಟ್ಸ್ಗಳನ್ನು ಅಧ್ಯಯನ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಡೌಟ್ಸ್ಗಳನ್ನ ಕ್ಲಾರಿಫಿಕೇಶನ್ ಕೊಡೋದಾಗಿರ್ಬೋದು ಕಂಪ್ಲೀಟ್ ಪ್ರೊಸೆಸ್ನ ನಿಮಗೆ ನಾನು ಹೇಳ್ತಾ ಬರ್ತೀನಿ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಮಾತ್ರ ನೀವೇನು ಮಾಡ್ಬೋದು ನನಗೆ ಸಂಪರ್ಕ ಮಾಡ್ಬೋದು 99 ಅನವಶ್ಯಕವಾಗಿ ಫೋನ್ ಮಾಡಬೇಡಿ ಜಸ್ಟ್ ಮೆಸೇಜ್ ಮಾಡಿ 9980877296 ಇದು ನನ್ನ ದೂರವಾಣಿ ಸಂಖ್ಯೆ ಆಗಿರುತ್ತೆ ಸೊ ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ ಸಂದೇಶವನ್ನು ಕಳಿಸ್ಬೇಕು ನಿಮ್ಮ ಸಬ್ಜೆಕ್ಟ್ ನಿಮ್ಮ ನೇಮ್ ಹಾಕ್ಬೇಕು ಫಸ್ಟು ನಿಮ್ಮ ಕ್ವಾಲಿಫಿಕೇಶನು ನಿಮ್ಮ ಸಬ್ಜೆಕ್ಟು ನಾನು ಸೇರಬೇಕಾಗಿದೆ ಸರ್ ಅಂತೇಳಿ ಮೆಸೇಜ್ ಮಾಡಿ ಇಲ್ಲಿ ನಿಮಗೆ ನಿಗದಿತವಾದಂಥ ಬೋಧನಾ ಶುಲ್ಕ ಇದೆ ಸೊ ಇಲ್ಲಿ ನಿಮಗೆ ಏನೇನು ಕವರ್ ಮಾಡ್ತೀವಿ ಅಂತಕ್ಕಂಥದ್ದು ನೋಡಿದ್ರೆ ಫಸ್ಟು ಏನು ಕೊಡ್ತಾ ಇದ್ದೀವಿ ನಾವು ಎಸ್ ಅದನ್ನು ಕೂಡ ನೋಡ್ಕೊಂಬಿಡೋಣ ಎಸ್ ಏನು ಕೊಡ್ತಾ ಇದ್ದೀವಿ ಅಂದರೆ ಫಸ್ಟ್ ಒಂದು ನಿಮಗೆ ಕೊಡೋದು ಏನಂದರೆ ವಿಡಿಯೋ ಪಾಠಗಳನ್ನ ಕೊಡ್ತೀವಿ ವಿಡಿಯೋ ಪಾಠಗಳಾದಮೇಲೆ ನಂತರದಲ್ಲಿ ನಾವು ಮಾಡೋದು PDF ನೋಟ್ಸ್ಗಳನ್ನ ಕೊಡ್ತೀವಿ ಇದು ಸ್ವಂತ ನಮ್ಮದು ರೆಡಿ ಮಾಡಿದ್ದಾಗಿರುತ್ತೆ ಅರ್ಥ ಆಯ್ತಾ ಯಾರ್ದು ಇಲ್ಲಿ ಕಾಪಿ ಪೇಸ್ಟ್ ಇಲ್ಲ ನಾವೇ ಪಠ್ಯ ಪುಸ್ತಕವನ್ನು ಅಧ್ಯಯನ ಮಾಡಿ ನಿಮಗೆ ರೆಡಿ ಮಾಡಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಇದಾದಮೇಲೆ ನಿಮಗೆ ಸಿಗೋದು ನಮ್ಮ ಕಡೆಯಿಂದ ಏನು ಸಿಗುತ್ತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಸಿಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ಸಾಲ್ವ್ ಮಾಡಿಕೊಡ್ತೀವಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅದು ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಸೊಲ್ಯೂಷನ್ ಕೊಡ್ತೀವಿ ಇದಾದಮೇಲೆ ನಿಮಗೆ ನಮ್ಮ ಒಂದು ವೈಯಕ್ತಿಕ ಮಾರ್ಗದರ್ಶನ ಇರುತ್ತೆ ಏನಿರುತ್ತೆ ಮಾರ್ಗದರ್ಶನ ಇರುತ್ತೆ ಈಗಾಗಲೇ ಸಾಕಷ್ಟು ಅನುಭವಿ ಶಿಕ್ಷಕರು ಸಾಕಷ್ಟು ಬುದ್ಧಿವಂತರು ಸೃಜನಶೀಲರು ಶಿಕ್ಷಕರು ಒಂದು ಟೀಮ್ ಮಾಡಿಕೊಂಡು ನಿಮಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸರಾಗ ಆಗತಕ್ಕಂಥ ರೀತಿಯಲ್ಲಿ ಇದನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ನಮಗೆ ನೀವು ಸಂಪರ್ಕ ಮಾಡ್ಬೋದಾಗಿದೆ ಅಂತಕ್ಕಂಥದ್ದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷಾ ಕೆ ಆನ್ಸರ್ ಪ್ರಕಟಗೊಳ್ಳುತ್ತಿದ್ದಂತೆ ಏನಾಗುತ್ತೆ ಅಂದರೆ ಪ್ರಾರಂಭ ಮಾಡ್ತೀವಿ ಒಂದು ವೇಳೆ ಸ್ಟಾರ್ಟ್ ಮಾಡಿದ ಮೇಲೆ ಏನಾದರೂ ಬದಲಾವಣೆಗಳಾದರೂ ಕೂಡ ಆ ಬದಲಾವಣೆಗೆ ತಕ್ಕಂತೆ ನಾವು ಏನಂದರೆ ತಯಾರಿಯಲ್ಲಿರ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು
ಮನೆಯಲ್ಲೇ ಕೂತ್ಕೊಂಡು ಕಂಪ್ಲೀಟ್ ಆಗಿ ಅಧ್ಯಯನ ಪ್ರಕ್ರಿಯೆಯನ್ನು ಮಾಡಬಹುದಾಗಿದೆ. ಸೋ ಆಸಕ್ತ ಅಭ್ಯರ್ಥಿಗಳು ನನಗೆ ಸಂಪರ್ಕ ಮಾಡಿ, ಒಂದು ವೇಳೆ ಆಗದೆ ಹೋದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಅಧ್ಯಯನ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ನೋಡಿದ್ದೀರ, ಒಂದು ಅಂಕ ಎರಡು ಅಂಕ ಹೇಳಬೇಕಾದ್ರೆ ಸರಿಯಾಗಿ ಕೇಳಲ್ಲ. ಬಟ್ ಈಗ ಸರ್ ಒಂದು ಅಂಕದಿಂದ ಹೋಗ್ತಾ ಇದೆ, ಎರಡು ಅಂಕದಿಂದ ಹೋಗ್ತಾ ಇದೆ ಅಂತ ಪಶ್ಚಾತ್ತಾಪ ಪಡ್ತಿರ್ತೀರ. ಅದರ ಮೇಲೆ ನೀವು ಗಮನವನ್ನು ಹರಿಸಿ, ಯಾಕಂದ್ರೆ ಒಂದು ಅಂಕ ಒಂದು ಕೋಟಿ ಕೊಟ್ಟರು ಹಣ ಬರಲ್ಲ ಅಂತಕ್ಕಂಥದ್ದು, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನೊಂದೇನೆಂದರೆ ಮುಖ್ಯವಾಗಿ ಈ ಒಂದು CTET ಪರೀಕ್ಷೆಯ ರೂಪುರೇಷೆಯನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.